ವೆಲ್ಕಮ್ ಟು ಕೆ ಎಸ್ ಆರ್ ಚಾನೆಲ್. ನಮಸ್ಕಾರ ರೈತ ಮಿತ್ರರೆಲ್ಲರಿಗೂ. ಹತ್ತಿ, ಇದನ್ನು ನಮ್ಮ ಕರ್ನಾಟಕದ ಎಲ್ಲ ಪ್ರದೇಶಗಳಲ್ಲಿ ಮಳ ಆಶ್ರಿತ ಮತ್ತು ನೀರಾವರಿ ಬೆಳೆಯಾಗಿ ನಮ್ಮ ರೈತರು ಬೆಳೆಯುವ ಬೆಳೆಯಾಗಿದ್ದು, ಇದರಲ್ಲಿ ಕಳೆ ನಿರ್ವಹಣೆ ಬಹಳ ಮುಖ್ಯವಾಗಿದೆ. ಏಕೆಂದರೆ ಈ ಕಳೆಯನ್ನು ಹಾಗೆಯೇ ಉಳಿಸಿದರೆ ಇಳುವರಿಯಲ್ಲಿ ಶೇಕಡ 30% ಕಡಿಮೆ ಆಗುವ ಸಾಧ್ಯತೆ ಇದ್ದ ಕಾರಣ ಈ ಕಳೆಯನ್ನು ನಾಶಪಡಿಸುವುದು ರೈತರಿಗೆ ಬಹಳ ಕಷ್ಟವಾಗಿದೆ. ಕೂಲಿಕಾರರಿಂದ ತೆಗೆಸುವುದು ದುಬಾರಿ ಆಗಿದ್ದ ಕಾರಣ ಹೆರ್ಬಿಸೈಡ್ಗಳ ಸಹಾಯ ಬೇಕಾಗ್ತಾ ಇದೆ. ಹತ್ತಿ ಬೆಳೆಯಲ್ಲಿ ಕಳೆ ನಾಶ ಮಾಡಲು ಎಡಕುಂಟಿಯನ್ನು 20 ದಿವಸ, 40 ದಿವಸ, 60 ದಿವಸಗೆ ನಮ್ಮ ಎಡಕುಂಟಿಯನ್ನು ಹೊಡೆಯಬೇಕು. ಆದರೆ ಗಿಡಗಳಿರುವ ಲೈನ್ಗಳಲ್ಲಿ ಇರುವಂಥ ಕಳೆಗಳನ್ನು ತೆಗೆಯಬೇಕಂದರೆ ಕೂಲಿಯಾಳಗಳನ್ನು ಇಡಬೇಕಾಗ್ತಾ ಇದೆ. ಅದನ್ನು ತಪ್ಪಿಸಲಿಕ್ಕೆ ಕಳೆನಾಶಕಗಳನ್ನು ಸ್ಪ್ರೇ ಮಾಡಬಹುದು. ಅದು ಹೇಗಂತಂತಂದರೆ, ಅದು ತಿಳಿಯುವ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಹಾಕಿ, ಬಹಳಷ್ಟು ರೈತರಿಗೆ ಈ ಮಾಹಿತಿ ತಲುಪುವುದರಲ್ಲಿ ನೀವು ಭಾಗಿಯಾಗಿ. ಥ್ಯಾಂಕ್ ಯು. ಹತ್ತಿ ಬೀಜವನ್ನು ಬಿತ್ತಿದ ನಂತರ 24 ತಾಸಿನಿಂದ 48 ತಾಸು ಒಳಗೆ ಪೆಂಡಿಮಿಥಾಲಿನ್ ಅನ್ನುವಂತಹ ಹೆರ್ಬಿಸೈಡನ್ನು ಸ್ಪ್ರೇ ಮಾಡಬೇಕಾಗುತ್ತದೆ. ಇದು ನಮಗೆ ಮಾರ್ಕೆಟ್ನಲ್ಲಿ ಸ್ಟ್ಯಾಂಪ್ ಎಕ್ಸ್ಟ್ರಾ ಅಂತ ಮತ್ತು ಇನ್ನಿತರ ಕಂಪ್ನಿಗಳು ಬೇರೆ ಬೇರೆ ಹೆಸರಲ್ಲಿ ಈ ಪೆಂಡಿಮಿಥಾಲಿನ್ನು ಮಾಡ್ತಾಯಿದ್ದಾರೆ. ಅದನ್ನು ಸ್ಪ್ರೇ ಮಾಡಿದಾಗ ನಮಗೆ 20 ರಿಂದ 25 ದಿವಸದವರೆಗೆ ಕಳೆ ಬರೋದಿಲ್ಲ. ಇದು ಕಳೆ ಬೀಜಗಳನ್ನು ನಾಶಪಡಿಸುತ್ತದೆ ಅಥವಾ ಕಳೆ ಹುಟ್ಟುವುದನ್ನು ತಡೆ ಮಾಡುತ್ತದೆ. ಇದನ್ನು ಸ್ಪ್ರೇ ಮಾಡುವಾಗ ಹಿಂದಕ್ಕೆ ಹೋಗುತ್ತಾ ಸ್ಪ್ರೇ ಮಾಡಬೇಕು. ಅಂದರೆ ನಾವು ಇದು ಸ್ಪ್ರೇ ಮಾಡಿದ ನಂತರ ಅದರ ಮೇಲೆ ತುಳಿಬಾರದು. ಇದು ರೈತರ ಗಮನದಲ್ಲಿ ಇಟ್ಕೊಳ್ಳಬೇಕು. ಅನಂತರ ಕೂಡ ನಾವು ಪೋಸ್ಟ್ ಎಮರ್ಜೆನ್ಸಿ ಹೆರ್ಬಿಸೈಡ್ಗಳನ್ನು ಉಪಯೋಗಿಸಬಹುದು. ಈಗ ಒಳ್ಳೆಯ ಹೆರ್ಬಿಸೈಡ್ಗಳು ಮಾರ್ಕೆಟ್ನಲ್ಲಿದ್ದಾವೆ. ಅದರಲ್ಲಿ 20 ರಿಂದ 30 ದಿವಸ ಒಳಗೆ ಅಥವಾ ಕಳೆ 2 ರಿಂದ 3 ಎಳೆ ಇರುವ ಸಮಯದಲ್ಲಿ ನಾವು ಪೋಸ್ಟ್ ಎಮರ್ಜೆನ್ಸಿ ಹೆರ್ಬಿಸೈಡ್ಗಳನ್ನು ಉಪಯೋಗಿಸಬಹುದು. ಇದರಲ್ಲಿ ಪ್ರೊಪಾಕ್ವಿಜಾಪಾಪ್ 10EC ಅನ್ನುವಂಥದ್ದು, ಇದು ಟೆಕ್ನಿಕಲ್ ನೇಮು. ಇದು ಮಾರ್ಕೆಟ್ನಲ್ಲಿ ಈಜಿಲ್ ಅಂತ ಅದಮ್ಮ ಅವ್ರದ್ದು ಸಿಗ್ತಾ ಇದೆ. ಇದನ್ನು ಹತ್ತಿಯಲ್ಲಿ ನಿರ್ಬಂಧಿತವಾಗಿ ಸ್ಪ್ರೇ ಮಾಡಬಹುದು. ಇದು ಸ್ಪ್ರೇ ಮಾಡೋದರಿಂದ ಕಳೆ ಮಾತ್ರ ನಾಶನವಾಗುತ್ತೆ, ನಮ್ಮ ಹತ್ತಿ ಬೆಳೆಗೆ ಏನೂ ಆಗೋದಿಲ್ಲ. ನಿಮ್ಮ ಬೆಳೆಯಲ್ಲಿ ವಿವಿಧ ರೀತಿಯ ಕಳೆಗಳು ಬಹಳ ಇದ್ದರೆ ಇದರ ಜೊತೆಗೆ ಪೈರಿಥಿಯೋಬ್ಯಾಕ್ ಸೋಡಿಯಂ 10% EC, ಇದನ್ನು ಮಾರ್ಕೆಟ್ನಲ್ಲಿ ಹಿಟ್ವೀಡ್ ಅಂತಾರೆ, ಇದನ್ನು ಕೂಡ ಮಿಕ್ಸ್ ಮಾಡಿ ಈ ಎರಡನ್ನು ಸ್ಪ್ರೇ ಮಾಡಿದಾಗ ಎಲ್ಲ ರೀತಿಯ ಕಳೆಗಳು ನಮ್ಮ ಹತ್ತಿ ಬೆಳೆಯಲ್ಲಿ ಸಂಪೂರ್ಣವಾಗಿ ನಾಶವಾಗ್ತಾ ಇದ್ದಾವೆ ಅಂತ ರೈತರೂ ಹೇಳಿದ್ದಾರೆ. ಇನ್ನು ಇದರ ಡೋಸಸ್ಗೆ ಬಂದರೆ 250 ml ಹಿಟ್ವೀಡು, 250 ml ಏಜಿಲು, ಎರಡೂ ಮಿಕ್ಸ್ ಮಾಡಿ 1 ಎಕರೆಗೆ ಸ್ಪ್ರೇ ಮಾಡಬಹುದು. ಒಂದೇ ಎಣ್ಣೆಯನ್ನು ಉಪಯೋಗಿಸಿದಾಗ 1 ಲೀಟರ್ ನೀರಿಗೆ 2 ml ಹಾಕಿ ಸ್ಪ್ರೇ ಮಾಡಿ. ಇದು ಯಾವ ಬೆಳೆಗೆ ರಿಕಮೆಂಡ್ ಮಾಡಿದ್ದ ಹೆರ್ಬಿಸೈಡ್ಗಳಿದ್ದಾವೋ ಅದೇ ಬೆಳೆಗೆ ಉಪಯೋಗಿಸಬೇಕು. ಇದರಲ್ಲಿ ಚೆನ್ನಾಗಿ ಹೋಗಿದೆ ಕಳೆ ಅಂಥೇಳಿ ಬೇರೆ ಬೆಳೆಗಳಲ್ಲಿ ಈ ಹೆರ್ಬಿಸೈಡ್ಗಳನ್ನು ಉಪಯೋಗಿಸಿದಾಗ ಆ ಬೆಳೆಗೆ ತೊಂದರೆ ಉಂಟಾಗುವ ಕೆಮಿಕಲ್ ಇರುತ್ತೆ. ಅದಕ್ಕೋಸ್ಕರ ತಿಳ್ಕೊಂಡು ಯಾವ ಬೆಳೆಗೆ ಯಾವ ಹೆರ್ಬಿಸೈಡ್ ಉಪಯೋಗಿಸಬೇಕೋ ಅದನ್ನು ನೋಡಿ ಸ್ಪ್ರೇ ಮಾಡಬೇಕು. ಈ ಮಾಹಿತಿಯನ್ನು ಉಪಯೋಗಿಸಿಕೊಂಡು ಹತ್ತಿ ಬೆಳೆಯಲ್ಲಿ ಒಳ್ಳೆಯ ಇಳುವರಿ ಪಡಿತೀರಾ ಅಂತ ಆಶಿಸುತ್ತಾ, ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮಿಂದ ಇನ್ನಿಷ್ಟು ಒಳ್ಳೆಯ ವಿಡಿಯೋಗಳು ಬರಲಿಕ್ಕೆ ಸಹಕರಿಸಿ. ಥ್ಯಾಂಕ್ ಯು ವೆರಿ ಮಚ್.